ಅಂತಾರಾಷ್ಟ್ರೀಯ ಉಪಭೋಕ್ತಾ ಕಲ್ಯಾಣ ಸಮಿತಿಯ ಕಾರ್ಯಾಲಯದ ನಾಮಫಲಕಕ್ಕೆ ಶ್ರೀ ಪ್ರಾಣಲಿಂಗ ಸ್ವಾಮೀಜಿಗಳು ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಉಪಭೋಕ್ತಾ ಕಲ್ಯಾಣ ಸಮಿತಿಯ ಕಾರ್ಯಾಲಯದ ನಾಮಫಲಕವನ್ನು ಶ್ರೀ ಪ್ರಾಣಲಿಂಗ ಸ್ವಾಮಿಗಳು ವಿಧಿವಿಧಾನ ಪ್ರಕಾರ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಪರಮೇಶ್ ಬಿಂದ್ ಮಾತನಾಡಿ ಈ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದು ನಮ್ಮ ಭಾರತ ದೇಶದಲ್ಲಿ ಐದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿಯೇ ಒಂದಾಗಿದೆ ಸಾರ್ವಜನಿಕರು ಅನುಭವಿಸುತ್ತಿರುವ ಸಮಸ್ಯೆಗಳು ನೂರಾರು ಇವೆ ಅವುಗಳಲ್ಲಿ ಮುಖ್ಯವಾದವುಗಳು ಶಿಕ್ಷಣ ಮಂಡಳಿಗಳಿಂದ ವಿದ್ಯಾರ್ಥಿಗಳ ಶಿಕ್ಷಣ ನೀಡಲು ಮನಬಂದಂತೆ ಡೊನೇಷನ್ ಟ್ಯೂಷನ್ ಫೀ ಪೆಟ್ರೋಲ್ ಡೀಸೆಲ್ ಮನೆ ಬಳಕೆಗೆ ಉಪಯೋಗಿಸುವ ದ್ರವಾನಿಲ ರೈತರ ಕಬ್ಬು ಕಟಾವು ಮಾಡಿ ಅಳತೆಗಳಲ್ಲಿ ಗೋಲ್ಮಾಲ್ ಮಾಡಿ ಲೂಟಿ ಮಾಡುತ್ತಿರುವುದು ಕಂಡುಬರುತ್ತಿದೆ ಎಂದು ಹೇಳಿದರು ಅಲ್ಲದೆ ದಿನನಿತ್ಯದ ಬದುಕಿನಲ್ಲಿ ಉಪಯೋಗಿಸುವ ಆಹಾರ ಪದಾರ್ಥಗಳಲ್ಲಿ ನಕಲಿ ವಸ್ತುಗಳ ಉತ್ಪಾದನೆಯಾಗುತ್ತಿದ್ದು ಯಾವುದೇ ರೀತಿಯ ವಸ್ತುಗಳ ಖರೀದಿ ಬೆಲೆಗಳಲ್ಲಿ ದಿನನಿತ್ಯ ಏರುಪೇರುಗಳಾಗುತ್ತಿವೆ ಇದರಿಂದ ಸರ್ವಸಾಮಾನ್ಯರು ಜೀವನ ಸಾಗಿಸಲು ತುಂಬಾ ಕಷ್ಟವಾಗಿದೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಮ್ಮ ಸಮಿತಿ ಮೂಲಕ ದೇಶವ್ಯಾಪಿ ಹೋರಾಟ ಮಾಡುತ್ತೇವೆ ಎಂದು ಜಿಲ್ಲಾಧ್ಯಕ್ಷ ನೀಲ್ಕಂಠ್ ಹಲಗೆ ಮಾಧ್ಯಮದ ಮೂಲಕ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಗಣ್ಯರಾದ ಸಮಾಧಿ ಸಮಾಧಿಮಠ್ ಪರಮೇಶ್ ಬಿಂದ್ ನೀಲ್ಕಂಠ್ ಹಲಗೆ ಮೆಹಬೂಬ್ ಜಮಾದಾರ್ ಸೈಯದ್ ಅಪ್ಸರ್ ಪಟೇಲ್ ಎಸ್ ಬಿ ಹಿರೇಮಠ್ ಸಂತೋಷ್ ಮಾತಿವಡ್ಡರ್ ಸುಧೀರ್ ಬೋರ್ಗಲ್ಲಿ ಪ್ರಕಾಶ್ ಬೂಸ್ಗೋಳ್ ಮಹಿಳಾ ಸಮಿತಿ ಸದಸ್ಯರು ಸಾರ್ವಜನಿಕರು ಪಾಲ್ಗೊಂಡಿದ್ದರು